ಎರಡನೇ ಸಮಸ್ಯೆ ಬಿಡಿಸೋಣ ನಾವು, ಅದನ್ನು ಓದೋಣ ಮೊದಲು. ಒಂದು ಕಾರ್ಖಾನೆಯು ಒಂದು ದಿನಕ್ಕೆ 5,989 ಸೋಪುಗಳನ್ನು ತಯಾರಿಸುತ್ತದೆ. 2000 ವರ್ಷದಲ್ಲಿ 94 ರಜಾ ದಿನಗಳಿದ್ದರೆ ಆ ವರ್ಷದಲ್ಲಿ ತಯಾರಾದ ಸೋಪುಗಳೆಷ್ಟು? ಅಂದರೆ ಒಂದು ಕಾರ್ಖಾನೆ ಒಂದು ದಿನಕ್ಕೆ 5,989 ಸೋಪುಗಳನ್ನು ತಯಾರಿಸುತ್ತದೆ. ಹಂಗಾದ್ರೆ 2000 ಅಂದರೆ ಎಂಥ ವರ್ಷ ನೋಡಬೇಕಿದೆ. 2000 ಅಧಿಕ ವರ್ಷ ಆಗ್ತತಿ. ಹಂಗಾದ್ರೆ ಆ ವರ್ಷದಲ್ಲಿ 366 ದಿನಗಳಿರ್ತಾವೆ. ಆ 366 ದಿನಗಳಲ್ಲಿ 94 ಸೂಟಿ ಇರ್ತಾವೆ, ಅಂದ್ರೆ ರಜಾ ಇರ್ತೈತಿ, ಫ್ಯಾಕ್ಟ್ರಿ ಚಾಲೂ ಇರೋದಿಲ್ಲ. ಅಂದ್ರೆ ಅದನ್ನು ಕಡಿಮೆ ಮಾಡಬೇಕು. ಆ ಕೆಲಸ ಮಾಡಲಿಲ್ಲ ಅಂದ್ರೆ ಅವಾಗ ಸೊಪ್ಪು ತಯಾರಾಗೋದಿಲ್ಲ. ಹಂಗಾದ್ರೆ ಅದನ್ನು ಲೆಕ್ಕಕ್ಕೆ ಹಿಡಿಬಾರ್ದು ನಾವು. ಎಷ್ಟು ದಿನ ಕೆಲಸ ಫ್ಯಾಕ್ಟ್ರಿ ನಡೀತೈತಿ ಅಷ್ಟು ಸೊಪ್ಪು ತಯಾರಾಗ್ತಾವೆ. ಅದಕ್ಕೆ ಅದನ್ನು 366 ದಿನದೊಳಗೆ 94 ಕಳೆದ್ರೆ ನಮ್ಗೆ ಎಷ್ಟು ಉಳಿತೈತಿಲ್ಲ, ಅಷ್ಟು ದಿನಕ್ಕೆ ಆ 5,989 ಗುಣಿಸ್ರೆ ನಮ್ಗೆ ಉತ್ತರ ಬರ್ತತಿ. ಆದರೆ ಇದನ್ನು ದತ್ತಾಂಶ ಬರ್ಕೋಬೇಕು. ದತ್ತಾಂಶ ಹೇಗೆ ಬರ್ಕೊಳ್ಳೋದು ನೋಡ್ರಿ. ಹೇಗೆ? ಹಾಂ, 2004 ಭಾಗ ಆಗ್ತತಿ. ಭಜತೆ ನಿಯಮ ಗೊತ್ತೈತಿಲ್ಲ. ಹಾಂ, ಸಂಖ್ಯೆಯ ಕೊನೆಯ ಎರಡು ಅಂಕಿಗಳಿಂದ ಆದ ಸಂಖ್ಯೆ 4 ಭಾಗವಾದರೆ ಅಥವಾ ಎರಡು ಸೊನ್ನೆಗಳಲ್ಲಿ ಕೊನೆಗೊಂಡ ಸಂಖ್ಯೆಯು 4 ಪೂರ್ಣವಾಗಿ ಭಾಗ ಆಗ್ತತಿ ಅಂತ ಅರ್ಥ. ಎರಡು ಕೊನೆಗೆ ನೋಡ್ರಿ, 2 ಕೊನೆಗೊಂಡೈತಿ. ಕೊನೆಗೆ 2 ಇರಬೇಕು, ಅಥವಾ ಇಲ್ಲಿ 4 ಭಾಗ ಆಗುವಂತ ಒಂದು ಸಂಖ್ಯೆ ಇದ್ರೆ ಅದು 4 ಭಾಗ ಆಗ್ತತಿ. 4 ಭಾಗ ಆದ್ರೆ ಏನ್ ಅರ್ಥ ಇಲ್ಲಿ? ಆ ವರ್ಷ ಅಧಿಕ ವರ್ಷ ಅಂತ. ಅದಕ್ಕೆ ನಾವು ಇದನ್ನ ಬರ್ಕೊಳ್ಳೋಣ. ಅಧಿಕ ವರ್ಷ, ಅಧಿಕ ವರ್ಷವಾದ 2000 ಇರುವ ದಿನಗಳು ಎಷ್ಟು? 366. 2000 366 ದಿನಗಳದಾವೆ. ಇನ್ನು ರಜಾ ಎಷ್ಟು? ರಜಾ ಎಷ್ಟೈತಿ? ರಜಾ ದಿನಗಳು ಎಷ್ಟು? 94. 94 ಇದರೊಳಗೆ ಮೈನಸ್ ಮಾಡಿದ್ರೆ ಉಳಿದದ್ದು ಸಿಗ್ತೈತಿ ನಮಗೆ. ಇಲ್ಲಿ 2 16 9 ಆದರೆ 7 ಇಳಿತು, ಇಲ್ಲಿ 1 ಇದು 272 ದಿನ. ಏನು? ಕೆಲಸದ ದಿನಗಳು. ಹಾಂ, ಅದು ಕಾರ್ಖಾನೆ ಕೆಲಸ ಮಾಡಿದ ದಿನಗಳು ಇದು. ಏನ? ಕಾರ್ಖಾನೆ ಕೆಲಸ ಮಾಡಿದ ದಿನಗಳು ಎಷ್ಟು? ಅಧಿಕ ವರ್ಷ ಐತಿ 2000 ಫ್ಯಾಕ್ಟ್ರಿ ಕೆಲಸ ಮಾಡಿದ್ದೆ 366 ದಿನ ಇದ್ದು 94 ಸೂಟಿ ಅದು 272 ದಿನ ಇದು ಕೆಲಸ ಮಾಡಿದಂಗೆ ಆತು. ಇನ್ನು 272 ದಿನದಾಗ ಒಂದು ದಿನಕ್ಕೆ ಇಷ್ಟು ತಯಾರಾಗ್ತಾವೆ. ಆದರೆ 272ಕ್ಕಂದ್ರೆ ಇದನ್ನು 272 ಏನು ಮಾಡ್ರೆ ಗುಣಿಸ್ರೆ ಉತ್ತರ ಬರ್ತೈತಿ ನಮಗೆ. ಅದರ ದತ್ತಾಂಶ ಪ್ರಕಾರ ಬರ್ದ ಮಾಡ್ಕೋಬೇಕು. ನಮಗೇನು ಕೇಳ್ಯಾರ ನೋಡ್ರಿ, ಸೋಪುಗಳ ಸಂಖ್ಯೆ. ಸೋಪುಗಳ ಸಂಖ್ಯೆ ಈ ಕಡೆ ಬೇರೆದು, ದಿನಗಳ ಸಂಖ್ಯೆ ಈ ಕಡೆ ಬೇರೆದು. ಹಾಂ, ಹೇಗೆ ಒಂದು ದಿನಕ್ಕೆ ಕೊಟ್ಟರು ಎಷ್ಟು ಸೊಪ್ಪು ತಯಾರಾಗ್ತಾವೆ? 272 ದಿನಕ್ಕೆ ಎಷ್ಟು ಸೊಪ್ಪು ಅಂತ ಹಿಂಗೆ ಬರ್ಕೊಳ್ಳೋಣ ನೋಡ್ರಿ. ಹೇಗೆ ಬರೀ? ಒಂದು ದಿನದಲ್ಲಿ ತಯಾರಾದ ಸೋಪು ಎಷ್ಟು? 5,989. ಇನ್ನು 272 ದಿನಗಳಲ್ಲಿ ತಯಾರಾದ ಸೋಪುಗಳು ಎಷ್ಟು ಗೊತ್ತಿಲ್ಲ. ಈಗ ನಮಗೆ ಇದನ್ನು ಒಂದು ದಿನದಲ್ಲಿ ತಯಾರಾದ ಸೋಪುಗಳ ಸಂಖ್ಯೆ ಇನ್ನು 272 ಇದನ್ನು ಗುಣಿಸ್ರೆ ನಮಗೆ ಏನು ಬರ್ತತಿ, ಎಷ್ಟು ಸೋಪ್ ತಯಾರಾಗ್ಯಾವ ಅಂತ ಬರ್ತತಿ. ಈಗೇನು ಮಾಡಬೇಕು? ಇದು 2 ಇದು 3 ಎರಡನೇ ಪದ 3 ಗುಣಿಸ್ರೆ ನಮಗೆ 4 ಸಿಗ್ತತಿ. ಈಗೇನು ಮಾಡೋದು?
ಒಂದು ದಿನಕ್ಕೆ ತಯಾರಾದಂಥ ಈ ಸೋಪುಗಳ ಸಂಖ್ಯೆಯನ್ನು ಎಷ್ಟು ದಿನ ಕೆಲಸ ಮಾಡೈತಿ 272 ಇದನ್ನು ಗುಣಿಸ್ರೆ ಈಗ ನಮಗೆ ಆ ಉತ್ತರ ಸಿಗತೈತಿ. ಏನು ಎಷ್ಟು ಬರ್ತೈತಿ ಅಂದರೆ ಇದು 1629008 1629008 ಇಷ್ಟು ಗುಣಾಕಾರ ಮಾಡಿದ ಮೇಲೆ ಎಷ್ಟು ಬರ್ತೈತಿ, ಎಷ್ಟು ಸೋಪುಗಳು ತಯಾರಾಗ್ತಾವೆ? 1,29,008 ಸೋಪುಗಳು ಏನಾಗ್ತಾವು ಈ ವರ್ಷ ಅಂದರೆ 2000 ತಯಾರಾಗ್ತಾವೆ. ಆದ್ದರಿಂದ ನಾವು ಏನು ಬರೀನು ಆ ಇಸ್ವಿ ಬರೀನು ಏನು ಕೇಳ್ಯಾರ ಅದನ್ನು. ಆದ್ದರಿಂದ ಆ ವರ್ಷದಲ್ಲಿ, ಆ ವರ್ಷ ಅಂದರೆ ಯಾವ ವರ್ಷ, ಇದು 2000 ಹಂಗೆ ಬರೀದು ಉತ್ತರ. ಆದ್ದರಿಂದ 2000 ತಯಾರಾದ ಸೋಪುಗಳು. ಸೋಪುಗಳು ಎಷ್ಟು ಇದು ನಮಗೆ ಉತ್ತರ. ಈಗ ನೋಡ್ರಿ, ಅಧಿಕ ವರ್ಷ ಅಂದರೆ ಅಧಿಕ ವರ್ಷ 2000 ಅಧಿಕ ವರ್ಷ 2000 ವರ್ಷದಲ್ಲಿರುವ ದಿನಗಳು 366 ರಜಾದಿನಗಳು ಅಥವಾ ಕಾರ್ಖಾನೆಯಲ್ಲಿರುವ ಅಥವಾ ಕಾರ್ಖಾನೆಗೆ ಘೋಷಿಸಿದ ರಜಾದಿನಗಳ ಸಂಖ್ಯೆ 94. ಇನ್ನು ಕಾರ್ಖಾನೆ ಕೆಲಸ ಮಾಡಿದ ದಿನಗಳು 272. ಒಂದು ದಿನದಲ್ಲಿ ತಯಾರ ಸೋಪು ಎಷ್ಟು, ಎಷ್ಟು ಸಂಖ್ಯೆ ಸೋಪು ಸಂಖ್ಯೆ 272 ದಿನ ನೋಡ್ರಿ ದಿನ, ಇದು ದಿನ ಬರಬೇಕು. ಒಂದು ದಿನದಲ್ಲಿ ಎಷ್ಟು ಸೋಪು ತಯಾರಾದರೆ 272 ದಿನಗಳಲ್ಲಿ ಎಷ್ಟು ಅಂತ ಗೊತ್ತಿಲ್ಲ. ಅವಾಗ ನಾವೇನು ಮಾಡಬೇಕು, ಒಂದು ದಿನದಲ್ಲಿ ತಯಾರಾದ ಸೋಪುಗಳ ಸಂಖ್ಯೆಗೆ 272 ದಿನ ಕೆಲಸ ಮಾಡಿದರೆ 272 ಗುಣಿಸಿರೆ ಬಂದುಬಿಡ್ತು ಉತ್ತರ. ಗುಣಾಕಾರ ಸರಿಯಾಗಿ ಮಾಡಬೇಕು, ಇಷ್ಟೆಲ್ಲ ಮಾಡಿ ತಪ್ಪಾದರೆ ಉತ್ತರ ತಪ್ಪಾಗಿ ಬಿಡ್ತೈತಿ, ಅವಾಗ ಒಂದು ಮಾರ್ಕ್ ಸಿಗೋದಿಲ್ಲ. ಆದ್ದರಿಂದ ಸರಿಯಾಗಿ ಗುಣಾಕಾರ ಮಾಡಬೇಕು. ಮೊದಲು ತಿಳಿಸಿದ್ದು ಹೇಗೆ ಗುಣಾಕಾರ ಮಾಡಬೇಕಂತ ಅದೇ ರೀತಿ ಮಾಡಿರಿ. ಇನ್ನು ಮೂರನೇ ಲೆಕ್ಕ ಬಿಡ್ತಾನೆ. ಏನು, ಒಂದು ಬಂಪ್ಸೆಟ್ ಒಂದು ಗಂಟೆಗೆ 84,500 ಲೀಟರ್ ನೀರು ಹೊರಗೆ ಆಗ್ತೈತಿ. ಪಂಪ್ಸೆಟ್ ಅಂದರೆ ಬಾವಿ ಮೋಟ್ರ್ ಆತಾರಲ್ಲ ಅದಕ್ಕೆ ಪಂಪ್ಸೆಟ್ ಇರ್ತಾವೆ. ಇಂಥ ದೊಡ್ಡ ಮೋಟ್ರ್ ಇದ್ದರೆ ಅವು ದೊಡ್ಡ ಪ್ರಮಾಣದಾಗ ನೀರನ್ನು ಹೊರಗೆ ಆಗ್ತಾವೆ. ಈಗ ಒಂದೊಂದು ಊರಿಗೆ ನೀರು ನದಿಯಿಂದ ಅಥವಾ ದೊಡ್ಡ ದೊಡ್ಡ ಕೆರೆಗಳಿಂದ ಊರಿಗೆ ನೀರು ಸರಬರಾಜು ಮಾಡ್ತಾರೆ. ಅಂಥಲ್ಲಿ ದೊಡ್ಡ ಮೋಟ್ರ್ಗಳು ಇರ್ತಾವೆ. ಅಂಥದ ಒಂದು ಇದು ಪಂಪ್ಸೆಟ್ ಅಂತ ತಿಳ್ಕೊರಿ. ಅದು ಪಂಪ್ಸೆಟ್ ಒಂದು ಗಂಟೆಗೆ 84,500 ಲೀಟ್ರ್ ನೀರು ಹೊರಗೆ ಆಗ್ತೈತೆ ಅಂದರೆ ನೀರು ಜಗ್ತತಿ. ನೀರು ಜಗ್ಗಿ ಟ್ಯಾಂಕ್ದಾಗ ಅಥವಾ ಎಲ್ಲರೂ ಸ್ಟೋರೇಜ್ ಮಾಡ್ತಾರೆ ಅಥವಾ ಬೇರೆ ಕಡೆ ಕಳಿಸ್ತಾರೆ ಅಂತ ತಿಳ್ಕೊರಿ. ಒಂದು ಗಂಟೆಗೆ ಇಷ್ಟು ನೀರು, ಅದು ಈ ಇಷ್ಟು ಪ್ರಮಾಣದ ನೀರನ್ನು ಹೊರಗೆ ಹಾಕಿರ, ಇನ್ನು ಅದು ಪ್ರತಿದಿನ 12 ಕೆಲಸ ಮಾಡ್ತತಿ. ಅದು 12 ಅಂದರೆ ತಾಸು ಅಂತಾರೋ ಗಂಟೆನೋ ಅಂತಾರೋ, ಒಂದು ಅವರು ಪ್ರತಿದಿನ 12 ಕೆಲಸ ಮಾಡಿರೋ, ಅದು 12 ಅದನ್ನು ಚಾಲು ಮಾಡಿ ಇಡ್ತಾರೆ, ಅಷ್ಟು ನೀರು ಬರ್ತದೆ. ಅಂದರೆ ಒಂದು ಗಂಟೆಗೆ 84,500 ಅದು 12 ಎಷ್ಟಂತ ತಿಳ್ಕೊಬೋದು. ಅಥವಾ ಎಷ್ಟು ದಿನ ಕೆಲಸ ಮಾಡಿತ್ತದ ಯಂತ್ರ ಹಂಗಾದ್ರೆ ಎಷ್ಟು ದಿನದ ನಮಗೆ ಕೇಳ್ಯಾರು 9 ಅದು 9 ಎಷ್ಟು ನೀರು ಹೊರಗಾಗ್ತತಿ ಅಂದರೆ ಹಂಗಾದ್ರೆ 9 ಅದು ಎಷ್ಟು ಗಂಟೆ ಕೆಲಸ ಮಾಡೈತಿ ಅಂತ ನಾವು ತಗೋಬೇಕು. ಈಗ ಒಂದು ದಿನಕ್ಕೆ 12 ಕೆಲಸ ಮಾಡಿದ್ರೆ 9 ಎಷ್ಟು ಗಂಟೆ ಕೆಲಸ ಮಾಡೋದು ಅಂದರೆ 12 ಗುಣಾಕಾರ 9 ಅಂದರೆ 12 108 ಕೆಲಸ ಮಾಡೈತಿ ಅದು 9 ಪ್ರತಿದಿನ 12 2 24 3 36 4 48 ಹಿಂಗೆ ಮಾಡ್ಕೋತ ಹೋದ್ರೆ 12 9 ಮಾಡಿದ್ರೆ ಅದು 108 ಕೆಲಸ ಮಾಡ್ತೈತಿ. ಅಂದರೆ 1 ಇಷ್ಟು ನೀರು ಹೊರಗೆ ಹಾಕಿರೆ ಇನ್ನು 108 ಎಷ್ಟು ನೀರನ್ನು ಹೊರಗೆ ಹಾಕ್ತತಿ ಅಂತ ನಾವು ಏನು ಮಾಡಬೇಕು, ಲೆಕ್ಕವನ್ನು ಮಾಡಬೇಕು. ಈಗ ಅದನ್ನು ಬಿಡಿಸೋಣ ನೋಡ್ರಿ ಹೇಗಂದ್ರೆ, ಒಂದು ದಿನ ಪಂಪ್ಸೆಟ್ ಕೆಲಸ ಮಾಡಿದ ಕಾಲ ಅಥವಾ ಅವಧಿ ಎಷ್ಟಂದರೆ ಒಂದು ದಿನ 12 ಮಾಡ್ತೈತಿ ಕೆಲಸ. ಇನ್ನು 9 ದಿನದಲ್ಲಿ ಪಂಪ್ಸೆಟ್ ಕೆಲಸ ಮಾಡಿದ ಕಾಲ ಎಷ್ಟಂದರೆ 9 ದಿನದಲ್ಲಿ ಪಂಪ್ಸೆಟ್ ಕೆಲಸ ಮಾಡಿದ ಕಾಲ ಎಷ್ಟಂದರೆ
ಈಗ ನೋಡ್ರಿ, ಎರಡು ಇದು ಒಂದನೇ ಪದ, ಒಂದನೇ ಪದ, ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದ ಅಂದ್ರೆ ಹನ್ನೆರಡು ಗುಣಾಕಾರ ಒಂಬತ್ತು ಮಾಡ್ರೆ ಎಷ್ಟ, 108 ಗಂಟೆ ಕೆಲಸ ಮಾಡ್ತೈತಿ. 108 ಗಂಟೆಗಳ ಕಾಲ ಕೆಲಸ ಮಾಡಿದ, ಒಂದು ದಿನಕ್ಕೆ ಕೆಲಸ ಮಾಡಿದ ಕಾಲ 12 ಗಂಟೆ ಆದರೆ, ಒಂಬತ್ತು ದಿನಕ್ಕೆ 12 ಗುಣಾಕಾರ 9, 108 ಗಂಟೆ ಕೆಲಸ ಮಾಡಿದಂಗ. ಈಗ 108 ಗಂಟೆ ಒಂದು ಗಂಟೆಗೆ ಇಷ್ಟು ನೀರಾದರೆ 12 ಗಂಟೆಗೆ 108 ಗಂಟೆಗೆ ಎಷ್ಟಂತ ನಾವು ಲೆಕ್ಕ ಮಾಡೋಣ ನೋಡೋಣ. ಈಗ ಒಂದು ಗಂಟೆಯಲ್ಲಿ ಹೊರಹಾಕಿದ ನೀರು, ಹೊರಹಾಕುವ ನೀರು, ನೀರು ಎಷ್ಟು? ಒಂದು ಗಂಟೆಯಲ್ಲಿ ಹೊರಹಾಕುವ ನೀರು ಇಲ್ಲಿ ಕೊಟ್ಟಾರ ನೋಡ್ರಿ. ಪ್ರತಿ ಗಂಟೆ ಅಂದ್ರೆ ಒಂದು ಗಂಟೆಗೆ, ಒಂದು ತಾಸಿನಾಗ ಎಷ್ಟು ನೀರು ಹೊರಗೆ ಬರ್ತಾವ ಅಂತ ಪಂಪ್ ಸೆಟ್ನಿಂದ 84,500 ಲೀಟರ್ ಒಂದು ಗಂಟೆಗೆ ಅಂದ್ರೆ ಮಧ್ಯಾಹ್ನ ಒಂದು ಕಲ್ಲು ಮತ್ತೆ ಹೊರಹಾಕುವ ನೀರು ಇಷ್ಟು ಲೀಟರ್ ಅಂದ್ರೆ ನಾವು ಹೀಗೆ ಬರೀಬೋದು, ಲೀ ಅಂತ ಬರ್ದೆ ಒಂದು ಪಾಯಿಂಟ್ ಕೊಟ್ಟರೆ ಲೀಟರ್ ಅಂತ ಅರ್ಥ ಮಾಡ್ಕೋಬೇಕು ಅದನ್ನು. ಈಗ ಒಂದು ಗಂಟೆ ಆಯಿತು, ಇದು ಎಷ್ಟು ಗಂಟೆ ಕೆಲಸ ಮಾಡೈತಿ ಅಂದ್ರೆ ಒಂದು ದಿನಕ್ಕೆ 12 ತಾಸು ಕೆಲಸ ಮಾಡೈತಿ. 9 ದಿನ ಅಂದ್ರೆ 12 / 9 108 ಗಂಟೆ ಕೆಲಸ ಮಾಡಿದಂಗಾಯ್ತು. ಇನ್ನು 108 ಗಂಟೆಗಳಲ್ಲಿ ಕೆಲಸ ನೀ ಹೊರ ಹಾಕಿದ ನೀರು, 108 ಗಂಟೆಗಳಲ್ಲಿ ಹೊರ ಹಾಕಿದ ನೀರು ಅಥವಾ ಹೊರ ಹಾಕುವ ನೀರು ಎಷ್ಟು ಗೊತ್ತಿಲ್ಲ, ಕ್ವೆಶನ್ ಮಾರ್ಕ ಲೀಟ್ರ್ ಅದನ್ನ ಏನು ಮಾಡೋಣ ನಾವು. ಈಗ 84,800 ಒಂದು ಗಂಟೆಗೆ ಬರ್ತದೆ, ಅದನ್ನು 108 ಗಂಟೆ ಅಷ್ಟು ಗುಣಿಸ್ರೆ ಅಷ್ಟು ಪಟ್ಟು ಮಾಡ್ರೆ ಏನಾಗ್ತೈತಿ ನಮಗೆ ಅದು ಉತ್ತರ ಬರ್ತೈತಿ. ಹೇಗ 84,500 ಒಂದು ಗಂಟೆಗೆ ಅದ 108 ಗಂಟೆಯಲ್ಲಿ ಗುಣಿಸ್ರೆ 108 ಗಂಟೆದಾಗ ಎಷ್ಟು ನೀರು ಹೊರಗೆ ಬರ್ತೈತಿ ಅಂತ ನಮಗೆ ಗೊತ್ತಾಗ್ತೈತಿ. ಅದೆಷ್ಟು ಅಂದ್ರೆ ಒಂಬತ್ತು ಒಂದು ಎರಡು ಆರು ಸೊನ್ನೆ 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 ಲೀಟರ್, ಇಷ್ಟು ಲೀಟರ್ ನೀರನ್ನು ಹೊರಗೆ ಹಾಕ್ತತಿ. ಇಲ್ಲ ಇಲ್ಲಿ 3 0 ಬರ್ತವ, 1 0 ಬರೋದಲ್ಲ, 3 0 ಇಷ್ಟು ಲೀಟ್ರ್ ನೀರನ್ನು ಹೊರಗೆ ಹಾಕ್ತತಿ ಏನಿದೆ. ಆದ್ದರಿಂದ ಏನಂತ ಬರೀಬೇಕು, ಇದು ಗುಣಾಕಾರ ಮಾಡಬೇಕು, ಗುಣಾಕಾರ ಮಾಡೇ ಬರೀದು, ಹಂಗೆ ಬರೀದಿಲ್ಲ. ಇಲ್ಲಿ ನೋಡ್ರಿ ಏನಂತ ಬರೀಬೇಕು, ಏನು ಕೇಳ್ಯಾರ ನೋಡ್ರಿ ಅವರು, ಅದು ಕೆಲಸ ಮಾಡಿದರೆ 9 ದಿನಗಳಲ್ಲಿ ಹೊರ ಹಾಕುವ ನೀರು ಎಷ್ಟು ಅಂದರು, 9 ದಿನಗಳಲ್ಲಿ ಹೊರ ಹಾಕಿದ ನೀರು ಹಾಕುವ ನೀರು ಇದನ್ನು ಬರಿಬೇಕಿದೆ. ಆದ್ದರಿಂದ 9 ದಿನಗಳಲ್ಲಿ ಹೊರ ಹಾಕುವ ನೀರು ಇಷ್ಟು ಇದೆ ನಮ್ಮ ಉತ್ತರ. ಇಡಿ 1,000, 1,000, 10,000, 100,000, 91,00,000, 26,000 ಲೀಟರ್ ನೀರನ್ನು ಹೊರ ಹಾಕ್ತತಿ ಅದು. ಇಲ್ಲಿ ಇನ್ನೊಂದು ಸಮಸ್ಯೆ ನೋಡ್ರಿ, ನಾಲ್ಕನೇದ ಒಂದು ಬಾಕ್ಸ್ನಲ್ಲಿ 36 ಪೆನ್ಗಳದಾವು, ಪೆನ್ನಿನ ಬಾಕ್ಸ್ ನೋಡ್ರಿಲ್ಲ, ಅದೇ ಒಂದು ಬಾಕ್ಸ್ನಲ್ಲಿ 36 ಪೆನ್ಗಳು ತುಂಬಬಹುದು ನಾವು. ಹಂಗೆ ಇಂಥ 124 ಬಾಕ್ಸ್ಗಳನ್ನು ಒಂದು ದೊಡ್ಡ ರಟ್ಟಿನ ಡಬ್ಬೆಯಲ್ಲಿ ತುಂಬಿಡ್ಬಹುದಂತ ಅಂದರೆ ಒಂದು ಸಣ್ಣ ಬಾಕ್ಸ್ದಾಗ 36 ಪೆನ್ ಹಾಕಿ ಅಂಥವ 36 ಬಾಕ್ಸ್ಗಳು, ಇಂಥವು ಒಂದು ಬಾಕ್ಸ್ ಇದ್ದದ ಇಂಥವ 124 ಬಾಕ್ಸ್ ಅಂದರೆ 36 ಪೆನ್ಗಳಿರುವ 124 ಬಾಕ್ಸನ್ನು ಒಂದು ದೊಡ್ಡ ರಟ್ಟಿನ ಡಬ್ಬೆಯಲ್ಲಿ, ದೊಡ್ಡ ರಟ್ಟಿನ ಬಾಕ್ಸ್ ಇರ್ತಾವಲ್ಲ ಅಂಥದ್ರೊಳಗೆ ತುಂಬಿಡ್ಬೋದು ಅಂತ. ಎಷ್ಟು ಇಂಥವು ಒಂದು ಬಾಕ್ಸನ್ನು, ಇಂಥವು 36 ಪೆನ್ನುಗಳ ಬಾಕ್ಸ್ಗಳನ್ನು 124 ಹಿಡಿತಾವೆ ಇಂಥವು 36 ಪೆನ್ನುಗಳ ಬಾಕ್ಸ್ಗಳು ಎದರೊಳಗೆ ಒಂದು ದೊಡ್ಡ ರಟ್ಟಿನ ಡಬ್ಬೆಯಲ್ಲಿ. ಹಂಗಾದ್ರೆ ಇಂಥ ದೊಡ್ಡ ರಟ್ಟಿನ ಡಬ್ಬಿಯಲ್ಲಿ ಇಂಥವು ಡಬ್ಬಿಗಳು ಎಷ್ಟದಾವು, 1638 ಅದಾವು ಅಂದರೆ 1638. ಒಂದು ಪೆನ್ನಿನ ಬಾಕ್ಸ್ದಲ್ಲಿ ಎಷ್ಟು 36 ಪೆನ್ಗಳು ಹಿಡಿತಾವೆ, ಇಂಥವು 36 ಬಾಕ್ಸ್ಗಳು ಒಂದು ಇದರೊಳಗೆ ಅದಾವು, ಇಂಥವ 36 ಪೆನ್ನಿನ ಬಾಕ್ಸ್ಗಳು ಎಷ್ಟು ಅದಾವು, 124 ಅದಾವು. ಇಂಥ 124 ಇಂಥವು
ಸಣ್ಣ 36 ಪೆನ್ಗಳ ಬಾಕ್ಸ್ಗಳು 124 ಹಿಡಿತ ಒಂದು ಪೆಟ್ಟಿಗೆಯಲ್ಲಿ, ಅದರೊಳಗೆ ಒಂದು ದೊಡ್ಡ ರಟ್ಟಿನ ಡಬ್ಬಿಯಲ್ಲಿ ತುಂಬಿಡ್ಬೋದು ಇಂಥ 124 ಬಾಕ್ಸ್. ಇಂಥವ್ ದೊಡ್ಡ ಬಾಕ್ಸ್ಗಳು, ಇಂಥವ ದೊಡ್ಡ ಬಾಕ್ಸ್ ರಟ್ಟಿನ ಬಾಕ್ಸ್ ಇರ್ತಾವಲ್ಲ, ಇದು ಪೆನ್ನಿನ. ಇಂಥವ್ ಎಷ್ಟು ಅದಾವ ಅಂದ್ರೆ ಇದು ಒಂದನೇದಾತು, ಇದೇ ರೀತಿ ಎರಡು, ಹಿಂಗೆ ಎಷ್ಟು ಅದಾವ ಅಂದ್ರೆ 1638 ಬಾಕ್ಸ್ ಅದಾವ. ದೊಡ್ಡ ಟ್ರಕ್ ಅದು ನೋಡಿರ್ಬೇಕು, ಅದ್ರೊಳಗೆ ಬರ್ತಿರ್ತಾವಲ್ಲ ಅವ 1638 ಬಾಕ್ಸ್ನಲ್ಲಿ ಎಷ್ಟು ಪೆನ್ಗಳದಾವ ಅಂತ ನಾವೀಗ ಕಂಡುಹಿಡಬೇಕಾಗೈತಿ. ಇದು ಹೇಗಂದ್ರೆ ಮೊದಲಿಗೆ ಒಂದು ಬಾಕ್ಸ್ನಲ್ಲಿರೋ ಪೆನ್ಗಳ ಸಂಖ್ಯೆ ಎಷ್ಟು ತೆಗಿಬೇಕು ನಾವು, ಒಂದು ದೊಡ್ಡ ರಟ್ಟಿನ ಡಬ್ಬಿಯಲ್ಲಿ ಇದ್ರೊಳಗೆ ಅಂದ್ರೆ ಒಂದು ಬಾಕ್ಸ್ನಲ್ಲಿ 36 ಇದ್ರೆ 124 ಬಾಕ್ಸ್ದೊಳಗೆ ಎಷ್ಟದಾವ ಅಂತ ನೋಡ್ಬೇಕು. ಇದ ಗುಣಾಕಾರ ಮಾಡ್ರೆ ನಮಗೆ ಆ ಸಂಖ್ಯೆ ಸಿಗತೈತಿ. ಆಮೇಲೆ ಇದು ಒಂದು ದೊಡ್ಡ ರಟ್ಟಿನ ಡಬ್ಬಿಯಲ್ಲಿ ಇರುವಂತ ಪೆನ್ಗಳ ಸಂಖ್ಯೆ ಸಿಗತೈತಿ. ಅದಕ್ಕೆ 1638 ರಟ್ಟಿನ ಡಬ್ಬಿಯಲ್ಲಿರೋ ಪೆನ್ಗಳ ಸಂಖ್ಯೆ ಅಂತ ಗುಣಾಕಾರ ಮಾಡ್ರೆ ಬರ್ತೈತಿ ನಮಗೆ ಆ ಸಂಖ್ಯೆ ಸಿಗತೈತಿ. ಈಗ ನಾವು ಇದನ್ನ ಬಿಡಿಸೋಣ. ನೋಡ್ರಿ, ಒಂದು ಬಾಕ್ಸ್ನಲ್ಲಿರುವ ಪೆನ್ನುಗಳು, ಹಂಗ 124 ಬಾಕ್ಸ್ಗಳಲ್ಲಿರೋ ಪೆನ್ನುಗಳ ಸಂಖ್ಯೆ ತೆಗಿನ. ಒಂದು ಬಾಕ್ಸ್ನಲ್ಲಿರುವ ಪೆನ್ನುಗಳು ಎಷ್ಟು? 36. ಇನ್ನು ಎಷ್ಟು ಬಾಕ್ಸ್ ಅದಾವಂತವ? 124 ಬಾಕ್ಸ್ಗಳಲ್ಲಿರೋ ಪೆನ್ನು ಎಷ್ಟು ಗೊತ್ತಿಲ್ಲ, ಅದನ್ನ ಗುಣಾಕಾರ ಮಾಡಬೇಕು. 36 ಮತ್ತು 24, 124 ಮತ್ತು 36 ಗುಣಿಸ್ರೆ ನಮಗೆ ಎಷ್ಟು ಬರ್ತೈತಿ? ಗುಣಿಸ್ರಿ ಗುಣಿಸ್ರಿ ಎಷ್ಟು ಬರ್ತೈತಿ? 124 ಗುಣಾಕಾರ 36 ಮಾಡ್ರೆ 4 6 4 4 6 4 ಉತ್ತರ ಬರ್ತೈತಿ. 4 4 6 4. ಇಲ್ಲಿ ನಿಮಗೆ ಈಗಾಗಲೇ ಹೇಳಿತ್ತು ನಾವು, ಏನು ಎರಡನೇ ಪದ ಗುಣಾಕಾರ ಮೂರನೇ ಪದ ಅಥವಾ ಮೂರನೇ ಪದ ಗುಣಾಕಾರ ನಾಲ್ಕನೇ ಪದ, ಹೇಗೆ ಬರೆದ್ರು ಒಂದ ಆದ್ರೂ ಕನ್ಫ್ಯೂಸ್ ಬೇಡ ಅಂತ ಹೀಗೆ ಬರ್ರಿ. ಹೆಂಗೆ 36 ಗುಣಾಕಾರ 124, ಎರಡು ಒಂದೇ. ಇದು ಗುಣಿಸ್ರೆ ಎಷ್ಟು ಬರ್ತೈತಿ? ಗುಣಿಸೇ ಇಡೋದು. ಇನ್ನು ಇದೇನು, ಒಂದು ಇದು 124 ಬಾಕ್ಸ್ಗಳನ್ನು ಎದುರೊಳಗೆ ಹಾಕ್ತಾರೆ, ಒಂದು ದೊಡ್ಡ ರಟ್ಟಿನ ಡಬ್ಬಿಯಲ್ಲಿ ಹಾಕ್ತಾರೆ. ಒಂದು ದೊಡ್ಡ ರಟ್ಟಿನ ಡಬ್ಬಿಯಲ್ಲಿರೋ ಪೆನ್ಗಳ ಸಂಖ್ಯೆ ಎಷ್ಟು? ಹಂಗಾದ್ರೆ ಇನ್ನು 1638 ರಟ್ಟಿನ ಡಬ್ಬಿಗಳಿರೋ ಪೆನ್ಗಳು ಎಷ್ಟು ಅಂತ ಬರ್ರಿ ನಾವು. ಏನ ಇದು, ಇದು 124 ಬಾಕ್ಸ್ನಲ್ಲಿರೋ ಪೆನ್ಗಳು ಅಂತ ಬರೀರ್ಬೇಕು, ಅದು ಕನ್ಫ್ಯೂಸ್ ಆಗೋದಿಲ್ಲ. ನಲ್ಲಿರುವ ಪೆನ್ಗಳು ಎಷ್ಟಂದ್ರೆ ಎಷ್ಟು? ಇನ್ನು ಒಂದು ರಟ್ಟಿನ ಡಬ್ಬಿಯಲ್ಲಿರುವ ಪೆನ್ನುಗಳು ಎಷ್ಟು? 4464 ಪೆನ್ ಹಿಡಿತಾವ ಒಂದು ರಟ್ಟಿನ ಡಬ್ಬಿಯೊಳಗೆ. ಹಂಗೆ ಒಂದರೊಳಗೆ 36 ಬಾಕ್ಸ್ ಇದ್ರೆ 124 ಬಾಕ್ಸ್ದಾಗ ಕೂಡ್ರೆ 4464 ಪೆನ್ ಅದು. ಇನ್ನು ಎಷ್ಟು ಅದಾವ ಇಂಥವ ಇಲ್ಲಿ ಅದಾವ ನೋಡ್ರಿ, 1638 ಬಾಕ್ಸ್ ಅದಾವ. 1638 ಡಬ್ಬಿಯಲ್ಲಿರುವ ಪೆನ್ನುಗಳು, ರಟ್ಟಿನ ಡಬ್ಬಿಯಲ್ಲಿರುವ ಪೆನ್ನುಗಳು. ಡಬ್ಬಿಯಲ್ಲಿರುವ ಪೆನ್ನುಗಳು ಎಷ್ಟು? ಇದು ಗುಣಾಕಾರ ಮಾಡೋದು ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಹಾಕ್ರಿ. ಮುಂದೆ ಗುಣಾಕಾರ, ಎರಡನೇ ಪದ ಗುಣಾಕಾರ ಮೂರನೇ ಪದ ಅಂದರೆ ಒಂದು ಬಾಕ್ಸ್ದಾಗ 4 4 6 4 ಪೆನ್ಗಳು ಇರ್ತಾವೆ. ಇದನ್ನು ಎಷ್ಟು ಅದಾವ ಬಾಕ್ಸ್ ಇಂಥವ? 1 6 3 8 ಇಷ್ಟರಲ್ಲೇ ಗುಣಾಕಾರ ಮಾಡ್ರೆ ನಮಗೆ ಉತ್ತರ ಸಿಗ್ತೈತಿ. ಅದು ಎಷ್ಟು ಬರ್ತೈತಿ ಅಂದರೆ ಗುಣಾಕಾರ ಮಾಡಿದ ಮೇಲೆ ನೋಡ್ರಿ, ಏಳು ಒಂಬತ್ತು 8 7 2 ಪೆನ್ಗಳು ಬರ್ತಾವೆ. ಇದೇನು
ಇದೇನಂದ್ರೆ ಏನು ಕೇಳ್ಯಾರ ನೋಡ್ರಿ ಲಾಸ್ಟಿಗೆ, ಇಂಥ ಒಂದು 1638 ಡಬ್ಬಿಗಳಲ್ಲಿರುವ ಪೆನ್ನುಗಳ ಸಂಖ್ಯೆ ಅಂದರೆ, ಆದ್ದರಿಂದ ಒಂದು ಸಾವಿರದ 638 ಡಬ್ಬಿಗಳಲ್ಲಿರುವ ಪೆನ್ನುಗಳು ಎಷ್ಟು? ಬಿಡಿ 100,000, 1,000,000, 100,000,000 ಎಷ್ಟು? 75,79,872 ಪೆನ್ನುಗಳು ಇಷ್ಟ ಈ ಡಬ್ಬಿಯಲ್ಲಿ ನಮಗೆ ಸಿಗ್ತಾವೆ. ಇದೇ ಇದರ ಉತ್ತರ.